ಚಿಕ್ಕ ವಯಸ್ಸಿಗೆ ಅತ್ಯದ್ಭುತ ಅಭಿನಯ, ಬಹುದೊಡ್ಡ ಪಾತ್ರವನ್ನು ನಿಭಾಯಿಸಿರುವಂತಹ ಪುಟಾಣಿ ಬಾಲೆ ಹೀರಾ ನಮ್ಮ ಜೊತೆ ಇದ್ದಾಳೆ ಭಾಗ್ಯಶ್ರೀಯಾಗಿ. ಎಂತಹ ಚಾಲೆಂಜಿಂಗ್ ಪಾತ್ರ, ಬಾಲ್ಯ ವಿವಾಹಕ್ಕೆ ಒಳಗಾಗುವಂತ ಒಂದು ಪಾತ್ರ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕೇಳೋಣಲ್ಲ. ಹಾಯ್. ಹಾಯ್. ಏನ್ ಮಾಡ್ಕೊಂಡಿರೋದು ಹೀರಾ? 7th ಓದ್ತಾ ಇದ್ದೀನಿ. ಯಾವ ಸ್ಕೂಲು? ಪ್ರಾರ್ಥನಾ ಸೆಂಟ್ರಲ್ ಸ್ಕೂಲ್. ಓಕೆ. ಭಾಗ್ಯಶ್ರೀ ಚಿತ್ರದಲ್ಲಿ ನಿಂದು ಲೀಡ್ ರೋಲು, ಅಂದರೆ ನಿನ್ನ ಬೇಗ ಕರ್ಕೊಂಡು ಹೋಗಿ ಮದುವೆ ಮಾಡ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲೇ, ಎಷ್ಟು ಫೀಲ್ ಆಗುತ್ತೆ? ನನಗಂತೂ ತುಂಬ ಫೀಲ್ ಆಗ್ತಾಯಿತ್ತು. ದಟ್ ಟು ಮ್ಯಾಡ್ ಪರ್ಸನ್ ಹುಚ್ಚಾಗಿ ಹೋಗ್ಬಿಟ್ಟು ನಾನು ನನ್ನ ಮದುವೆ ಮಾಡಿಸ್ತಾರೆ. ನಾನು ತುಂಬ ಚಿಕ್ಕವಳು ಮತ್ತು ಅವ್ರು ತುಂಬ ಏಜಲ್ಲಿ ಡಿಫ್ರೆನ್ಸ್ ಇರುತ್ತೆ. ಮತ್ತು ಮದುವೆ ಮಾಡಿಸ್ತಾ ಇರ್ತಾರೆ, ಆವಾಗ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಕ್ಲೈಮ್ಯಾಕ್ಸ್ ಸೀನ್ ಅಷ್ಟೆ. ಓಕೆ. ಈ ಥರ ತುಂಬ ಹುಡುಗಿಯರಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ತಾರೆ, ಈ ಥರ ಆಗಬಾರ್ದಲ್ವಾ? ಹಾಂ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸಿಟೀಸ್ ಹತ್ರ ಏನು ಅಷ್ಟೊಂದು ಆಗ್ತಾಯಿಲ್ಲ ಬಾಲ್ಯ ವಿವಾಹ, ವಿಲೇಜಸ್ಸಲ್ಲಿ ತುಂಬ ಆಗ್ತಾಯಿದೆ. ಹಳ್ಳಿಗಳಲ್ಲಿ ಪ್ರತಿಯೊಬ್ಬರೂ 10-12 ವಯಸ್ಸಿಗೆ ಹೇಳ್ಬಿಟ್ಟಿರ್ತಾರೆ, ನನ್ನ ಮಗ್ಳಿಗೆ ಅವ್ನು ಕೊಡ್ತೀನಿ, ನನ್ನ ಮಗ್ಳಿಗೆ ಇವ್ರು ಕೊಡ್ತೀನಿ ಅಂತ. ಅದನ್ನ ಸ್ಟಾಪ್ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ. ಇವತ್ತು ಧ್ವನಿ ಸುರುಳಿ ಆಗಿದೆ, ಒಳ್ಳೊಳ್ಳೆ ಸಾಂಗ್ಗಳು ಕೂಡ ಇದೆ. ಸೊ ಫೈನಲಿ ಒಂದು ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ಚಿತ್ರದ ಮೂಲಕ. ಆಡಿಯನ್ಸ್ಗೆ ಏನು ಹೇಳ್ತೀಯಾ? ನಾನು ಆಡಿಯನ್ಸ್ ಕೇಳ್ಕೊಳ್ಳೋದು ಪ್ರತಿ ಗಲ್ಲಿಯಲ್ಲೂ ಇದು ತಲುಪಬೇಕು ಅಂತ ನನ್ನ ಆಸೆ. ಓಕೆ. ಆಲ್ ದಿ ವೆರಿ ಬೆಸ್ಟ್. ಸಿಗೋಣ ಮತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.